ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ತೂಕದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವುದು. ಈಗಾಗಲೇ ನಾವು ಹಿಂದಿನ ಭಾಗದಲ್ಲಿ ತಿಳ್ಕೊಂಡಿದ್ವಲ್ವಾ, ದೊಡ್ಡ ಆದರ್ಶಮಾನನ ಚಿಕ್ಕದಕ್ಕೆ ಹೇಗೆ ಪರಿವರ್ತಿಸುವುದು ಅಂತ. ಈಗ ಚಿಕ್ಕ ಆದರ್ಶಮಾನನ ದೊಡ್ಡ ಆದರ್ಶಮಾನಕ್ಕೆ ಹೇಗೆ ಪರಿವರ್ತನೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೂ ಕೆಲವು ನಿಯಮ ಇದೆಯಲ್ವಾ? ಏನ್ ನಿಯಮಗಳು? ಗ್ರಾಮ್ ಅನ್ನು ಕಿಲೋಗ್ರಾಮ್ಗೆ ಪರಿವರ್ತಿಸುವಾಗ 1000 ಭಾಗಿಸಬೇಕು. ಗೊತ್ತಾಯ್ತಾ ಮಕ್ಕಳೇ? ಗ್ರಾಮ್ ಅನ್ನು ನಾವು ಕಿಲೋಗ್ರಾಮ್ಗೆ ಪರಿವರ್ತನೆ ಮಾಡಬೇಕಾದ್ರೆ ನಾವೇನ್ ಮಾಡಬೇಕು? ಅದನ್ನ 1000 ಭಾಗಿಸಬೇಕು. ಎರಡನೇ ನಿಯಮ ಏನು? ಮಿಲಿಗ್ರಾಮ್ ಅನ್ನು ಗ್ರಾಮ್ಗೆ ಪರಿವರ್ತಿಸುವಾಗ 1000 ಭಾಗಿಸಬೇಕು. ಇದು ಕೂಡ ಮಿಲಿಗ್ರಾಮ್ ಇಂದ ನೀವು ಗ್ರಾಮ್ಗೆ ಪರಿವರ್ತನೆ ಮಾಡಬೇಕಾದ್ರೆ 1000 ಭಾಗಿಸಬೇಕು. ಆಮೇಲೆ ಕಿಲೋಗ್ರಾಮ್ ಅನ್ನು ಕ್ವಿಂಟಾಲ್ಗೆ ಪರಿವರ್ತಿಸುವಾಗ 100 ಭಾಗಿಸಬೇಕು. ನೀವು ಕಿಲೋಗ್ರಾಮ್ ನ ಕ್ವಿಂಟಾಲ್ಗೆ ಪರಿವರ್ತನೆ ಮಾಡಬೇಕಾದ್ರೆ 100 ಭಾಗಿಸಬೇಕು. ಈ ನಿಯಮ ಎಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಸೂಚನೆ: ತೂಕದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಭಾಗಿಸಬೇಕು. ನೀವು ಯಾವುದೇ ಪರಿವರ್ತನೆ ಮಾಡಬೇಕಾದ್ರೆ, ಅಂದ್ರೆ ಚಿಕ್ಕ ಆದರ್ಶಮಾನದಿಂದ ದೊಡ್ಡ ಆದರ್ಶಮಾನಕ್ಕೆ, ತೂಕದ ಚಿಕ್ಕ ಆದರ್ಶಮಾನವನ್ನು ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತನೆ ಮಾಡಬೇಕಾದ್ರೆ ಯಾವಾಗ್ಲೂ ನೀವು ಭಾಗಿಸಬೇಕು. ಜ್ಞಾಪಕ ಇದೆಯಾ? ದೊಡ್ಡ ಆದರ್ಶಮಾನನ ಚಿಕ್ಕದಕ್ಕೆ ನಾವು ಪರಿವರ್ತನೆ ಮಾಡಬೇಕಾದ್ರೆ ಯಾವಾಗ್ಲೂ ಗುಣಾಕಾರ ಮಾಡಬೇಕಾಗಿತ್ತು. ಇಲ್ಲಿ ಚಿಕ್ಕ ಆದರ್ಶಮಾನನ ದೊಡ್ಡ ಆದರ್ಶಮಾನಕ್ಕೆ ಪರಿವರ್ತಿಸುವಾಗ ಭಾಗಾಕಾರ ಮಾಡಬೇಕು. ಈ ಕೆಳಗಿನ ಉದಾಹರಣೆಗಳಿಂದ ಪರಿವರ್ತನೆ ಹೇಗೆ ಎಂದು ತಿಳಿಯೋಣ. ಈ ಕೆಲವು ಉದಾಹರಣೆ ನೋಡಿಕೊಂಡು ಪರಿವರ್ತನೆ ಹೇಗೆ ಮಾಡೋದು ತಿಳ್ಕೊಂಡ ಬನ್ನಿ. ಉದಾಹರಣೆ 5. 500 ತೂಕವು ಎಷ್ಟು ಗ್ರಾಮ್ಗೆ ಸಮ? ಪ್ರಶ್ನೆ ಅರ್ಥ ಆಯ್ತಾ ಮಕ್ಕಳೇ? 500 ತೂಕ ಎಷ್ಟು ಗ್ರಾಮ್ಗೆ ಸಮ ಅಂತ ಕೇಳಿದೆ. ಏನ್ ಮಾಡೋದು ಪರಿಹಾರ? ನಮ್ಗೆ 1000 ಒಂದು ಗ್ರಾಮ್ಗೆ ಸಮ ಅಂತ ಗೊತ್ತು ಅಲ್ವಾ? ಅದನ್ನ ತಿಳ್ಕೊಂಡಿದೀವಿ, 1000 ಒಂದು ಗ್ರಾಮ್ಗೆ ಸಮ ಅಂತ. ಹಾಗಾದ್ರೆ 500 ಏನಾಗುತ್ತ? ಅದು 500 ÷ 1000 ಅಂದ್ರೆ 500 ÷ 1000 ಛೇದ. ಅವಾಗ ಏನಾಗುತ್ತೆ? ನೀವು ಅಲ್ಲಿ ಎರಡನ್ನು ಅದನ್ನ ಸಂಕ್ಷಿಪ್ತ ರೂಪಕ್ಕೆ ತಂದ್ರಾಗ 1/2 ಗ್ರಾಮ್ ಅಂತ ಆಗತ್ತೆ. ಗೊತ್ತಾಯ್ತಾ? ಅಂದ್ರೆ 1/2 ಗ್ರಾಮ್. 1/2 ಅಂದ್ರೆ 1/2 ಅಲ್ವಾ? ಹಾಗಾಗಿ 500 ÷ 1/2 ಗ್ರಾಮ್ಗೆ ಸಮ. ಉದಾಹರಣೆ 6. 1600 ತೂಕವು ಎಷ್ಟು ಗ್ರಾಮ್ಗೆ ಸಮ? ಗೊತ್ತಾಯ್ತಾ ಪ್ರಶ್ನೆ ಮಕ್ಕಳೇ? 1600 ತೂಕ ಎಷ್ಟು ಗ್ರಾಮ್ಗೆ ಸಮ? ಅದು ನಮ್ಗೆ ಗೊತ್ತಿದೆ. ಏನ್ ಗೊತ್ತಿದೆ ಪರಿಹಾರ? ಹಿಂಗ್ ಮಾಡಬೇಕು, 100 1 ಗ್ರಾಮ್ಗೆ ಸಮ ಅಂತ ಗೊತ್ತಿದೆ ನಮ್ಗೆ ಅಲ್ವಾ? ಅಂದ್ರೆ 100 ÷ 1 ಗ್ರಾಮ್, ಇದು ನಮ್ಗೆ ಗೊತ್ತಿದೆ. ಹಾಗಾಗಿ 1600 ಏನಾಗುತ್ತೆ? 1600 ÷ 100. ಏನಾಗುತ್ತೆ? ಅದನ್ನ ಸಂಕ್ಷಿಪ್ತ ರೂಪದಲ್ಲಿ ಬರೆದಾಗ 16 ಗ್ರಾಮ್. 0 ಹೊಡೆದಾಕಿದ್ರೆ 16 ಗ್ರಾಮ್ ಆಗುತ್ತೆ. ಅಂದ್ರೆ 1600 ÷ 16 ಗ್ರಾಮ್ಗೆ ಸಮ. ಅರ್ಥ ಆಗ್ತಿದೆ ಎಲ್ಲರಿಗೂ? ಉದಾಹರಣೆ 7. 280 ತೂಕವು ಎಷ್ಟು ಗ್ರಾಮ್ಗೆ ಸಮ? ಪ್ರಶ್ನೆ ನೋಡಿ ಮಕ್ಕಳೇ, 280 ತೂಕ ಎಷ್ಟು ಗ್ರಾಮ್ಗೆ ಸಮ ಅಂತ ಕೇಳಿದೆ. ಹೆಂಗ್ ಪರಿಹಾರ? 10 ಡೆಸಿಗ್ರಾಮ್ 1 ಗ್ರಾಮ್ಗೆ ಸಮ ಅಂತ ಗೊತ್ತು ನಮ್ಗೆ ಅಲ್ವಾ? 10 ಡೆಸಿಗ್ರಾಮ್ = 1 ಗ್ರಾಮ್ ಅಂತ ಗೊತ್ತು. ಹಾಗಾಗಿ 280
ಎಷ್ಟು ಗ್ರಾಮ್ಗೆ ಸಮ ಆಗುತ್ತೆ? 280 ಭಾಗಾಕಾರ 10. ಎಷ್ಟಾಗತ್ತೆ 280 ಭಾಗಾಕಾರ 10 ಅಂದ್ರೆ 28 ಗ್ರಾಮ್. ಅಂದ್ರೆ 280 ಡೆಸಿಗ್ರಾಮ್ 28 ಗ್ರಾಮ್ಗೆ ಸಮ. ಉದಾಹರಣೆ 8. 750 ಗ್ರಾಮ್ ತೂಕವು ಎಷ್ಟು ಕಿಲೋಗ್ರಾಮ್ಗೆ ಸಮ? 750 ಗ್ರಾಮ್ ಅನ್ನೋದು ಎಷ್ಟು ಕಿಲೋಗ್ರಾಮ್ ಆಗುತ್ತೆ? ಪರಿಹಾರ ಏನು? 1000 ಗ್ರಾಮ್ 1 ಕಿಲೋಗ್ರಾಮ್ಗೆ ಸಮ ಅಂತ ಗೊತ್ತು ನಮ್ಗೆ ಅಲ್ವಾ. 1000 ಗ್ರಾಮ್ ಇಸ್ ಈಕ್ವಲ್ ಟು 1 ಕಿಲೋಗ್ರಾಮ್ ಅಂತ. ಹಾಗಾಗಿ 750 ಗ್ರಾಮ್ ಏನಾಗುತ್ತೆ? 750 ಭಾಗಾಕಾರ 1000. ಅಂದ್ರೆ ನೀವು ಸಂಕ್ಷಿಪ್ತದಲ್ಲಿ ಬರೆದಾಗ ಅದು 3/4 ಕಿಲೋಗ್ರಾಮ್ ಅಂತಾಗುತ್ತೆ ಅಲ್ವಾ. 3/4 ಅಂದ್ರೆ ಮುಕ್ಕಾಲು ಅಂತ ಅಂತೀವಿ ಅಲ್ವಾ. ಹಾಗಾಗಿ 3/4 ಕಿಲೋಗ್ರಾಮ್, 750 ಗ್ರಾಮ್ ಅಂದ್ರೆ 3/4 ಕಿಲೋಗ್ರಾಮ್. ಉದಾಹರಣೆ 9. 850 ಕಿಲೋಗ್ರಾಮ್ ತೂಕವು ಎಷ್ಟು ಕ್ವಿಂಟಾಲ್ಗೆ ಸಮ? ನೋಡಿ ಮಕ್ಕಳು, ಪ್ರಶ್ನೆ ಗಮನಿಸಿ ಇಲ್ಲಿ. 850 ಕಿಲೋಗ್ರಾಮ್ ತೂಕ ಎಷ್ಟು ಕ್ವಿಂಟಾಲ್ಗೆ ಸಮ ಅಂತ ಕೇಳಿದೆ ಇಲ್ಲಿ. ಏನ್ ಮಾಡಬೇಕು ಪರಿಹಾರ? 100 ಕಿಲೋಗ್ರಾಮ್ 1 ಕ್ವಿಂಟಾಲ್ಗೆ ಸಮ ಅಂತ ಗೊತ್ತು ನಮ್ಗೆ ಅಲ್ವಾ. 1 ಕ್ವಿಂಟಾಲ್ ಅಂದ್ರೆ 100 ಕಿಲೋಗ್ರಾಮ್. ಹಾಗಾಗಿ 850 ಕಿಲೋಗ್ರಾಮ್ ಏನ್ ಮಾಡ್ಬೇಕು ಅವಾಗ? 850 ಭಾಗಾಕಾರ 100 ಅಂದ್ರೆ 8.5 ಅಂತ ಬರುತ್ತೆ. ಅಥವಾ ಅದನ್ನ 8/4 ಕ್ವಿಂಟಾಲ್ ಅಂದ್ರೆ 8.5 ಅಂತೀವಲ್ಲ, 8/4 ಕ್ವಿಂಟಾಲ್ ಅಂತ ಬರೀಬಹುದು. ಅರ್ಥ ಆಯ್ತಾ ಎಲ್ಲರಿಗೂ? ಚಟುವಟಿಕೆ 1. ನಿಮ್ಮ ಶಾಲೆಯಲ್ಲಿರುವ ತೂಕ ಅಳೆಯುವ ಯಂತ್ರದಿಂದ ನಿಮ್ಮ ದೇಹದ ತೂಕವನ್ನು ಅಳತೆ ಮಾಡಿಕೊಳ್ಳಿ. ನಿಮ್ಮ ಶಾಲೆಯಲ್ಲಿ ದೇಹ ತೂಕ ಅಳೆಯುವ ಯಂತ್ರ ಇರುತ್ತೆ, ಅದ್ರ ಮೇಲೆ ನಿಂತ್ಕೊಂಡು ಪ್ರತಿಯೊಬ್ಬರದು ದೇಹ ತೂಕನ ಅಳತೆ ಮಾಡ್ಕೊಳ್ಳಿ. ಅದರಲ್ಲಿ ತೋರಿಸುತ್ತೆ, ಆ ಒಂದು ಮುಳ್ಳಿರುತ್ತೆ, ಅದು ಎಷ್ಟಕ್ಕೆ ಸಮ ಅಂತ ತೋರಿಸ್ತಿರುತ್ತೆ. ಅದನ್ನೆಲ್ಲರೂ ಮಾಡ್ತೀರಾ? ಚಟುವಟಿಕೆ 2. ಹತ್ತಿರದ ಅಂಗಡಿಗೆ ಹೋಗಿ 50 ಗ್ರಾಮ್, 100 ಗ್ರಾಮ್, 200 ಗ್ರಾಮ್, 500 ಗ್ರಾಮ್, 1 ಕಿಲೋಗ್ರಾಮ್, 2 ಕಿಲೋಗ್ರಾಮ್, 5 ಕಿಲೋಗ್ರಾಮ್ ಮತ್ತು 10 ಕಿಲೋಗ್ರಾಮ್ ತೂಕದ ಬಟ್ಟುಗಳನ್ನು ಪರಿಚಯ ಮಾಡಿಕೊಳ್ಳಿ. ನೀವು ಅಂಗಡಿಗೆ ಸಾಮಾನು ತರಕ್ ಹೋದಾಗ ಆ ತಕ್ಕಡಿಲಿ ಒಂದ್ ಕಡೆ ಬಟ್ಟೆ ಇಡ್ತಾರಲ್ವಾ, ಇನ್ನೊಂದ್ ಕಡೆ ನಿಮ್ಗೆ ಬೇಕಾದ ಸಾಮಾನು ಇಡ್ತಾರೆ. ಅವಾಗ ನಿಮ್ಗೆ ಎಷ್ಟು ಬೇಕು ಅಂದ್ರೆ ಅಷ್ಟು ಆ ತೂಕದ ಬಟ್ಟೆ ಇಡ್ತಾರ ಅವರು. ನೀವು 50 ಗ್ರಾಮ್ ಅಂದ್ರೆ 50 ಗ್ರಾಮ್ ತೂಕದ ಇಡ್ತಾರೆ, 100 ಗ್ರಾಮ್ ಅಂದ್ರೆ 100 ಗ್ರಾಮ್ ಬಟ್ಟು. ಆ ಬಟ್ಟುಗಳ ಪರಿಚಯ ಮಾಡ್ಕೊಳ್ಳಿ ನೀವು. 50 ಗ್ರಾಮ್, 100 ಗ್ರಾಮ್, 200 ಗ್ರಾಮ್, 500 ಗ್ರಾಮ್, 1 ಕೆಜಿ ಅಂದ್ರೆ 1 ಕಿಲೋಗ್ರಾಮ್, 2 ಕಿಲೋಗ್ರಾಮ್, 5 ಕಿಲೋಗ್ರಾಮ್, ಆಮೇಲೆ ತೀರಾ ಹೆಚ್ಚಿನ ವಸ್ತುಗಳಿಗೆ 10 ಕಿಲೋಗ್ರಾಮ್ ಬಟ್ಟೆಗಳು ಇಟ್ಕೊಂಡಿರ್ತಾರೆ ಕೆಲವರು ಅಂಗಡಿಯಲ್ಲಿ. ನಿಮ್ಗೆ ಎಷ್ಟು ತೂಕದ್ ಬೇಕೋ ಅಷ್ಟಕ್ಕೆ ಇಟ್ಬಿಟ್ಟು ಆ ಬಟ್ಟನ ತಕ್ಕಡಿಲಿ ಅದಕ್ಕೆ ಸಮನಾದ ನಿಮ್ಗೆ ವಸ್ತುನ ಕೊಡ್ತಾರವ್ರು ಅಲ್ವಾ. ಈ ಬಟ್ಟೆಗಳು ಪರಿಚಯ ಮಾಡ್ಕೊಳ್ಳಿ, ಅದ್ರ ಮೇಲೆ ಬರ್ದಿರುತ್ತೆ ಆ ಎಷ್ಟು ಅದು ಬಟ್ಟಿನ ತೂಕ ಎಷ್ಟು ಅಂತ ಬರ್ದಿರುತ್ತೆ. ಎಲ್ಲ ಹೋಗಿ ಅದನ್ನ ಗಮನಿಸ್ತೀರಾ? ಚಟುವಟಿಕೆ 3. ಹತ್ತಿರದ ಒಡವೆಗಳ ಅಂಗಡಿಗೆ ಹೋಗಿ 50 ಮಿಲಿಗ್ರಾಮ್, 100 ಮಿಲಿಗ್ರಾಮ್, 200 ಮಿಲಿಗ್ರಾಮ್, 500 ಮಿಲಿಗ್ರಾಮ್, 1 ಗ್ರಾಮ್, 2 ಗ್ರಾಮ್, 5 ಗ್ರಾಮ್ ಮತ್ತು 10 ಗ್ರಾಮ್ ತೂಕದ ಬಟ್ಟುಗಳ ಪರಿಚಯ ಮಾಡ್ಕೊಳ್ಳಿ. ಈಗ ನೀವು ಸಾಮಾನ್ಯ ಅಂಗಡಿಗೆ ಹೋದ್ರೆ ನಿಮ್ಗೆ 100, 50, 1 ಕಿಲೋಗ್ರಾಮ್, 2 ಕಿಲೋಗ್ರಾಮ್ ಆ ಬಟ್ಟುಗಳು ಸಿಗುತ್ತೆ. ಆದ್ರೆ ಈ ನಾವು ಚಿಕ್ಕ ಆದರ್ಶಮಾನಗಳಿಗೆಲ್ಲ ಅದನ್ನ ಪರಿಚಯ ಮಾಡ್ಕೋಬೇಕು ಅಂದ್ರೆ ನೀವು ಯಾವ್ದಾದ್ರು ಆಭರಣದ ಅಂಗಡಿಗೆ ಹೋಗಿ ಅಲ್ವಾ, ಒಡವೆ ಅಂಗಡಿಗಳಿಗೆ ಹೋಗಿ. ಅವಾಗ ಅಲ್ಲಿ ನಿಮ್ಗೆ 50 ಮಿಲಿಗ್ರಾಮ್, 100 ಮಿಲಿಗ್ರಾಮ್, 200 ಮಿಲಿಗ್ರಾಮ್, 500 ಮಿಲಿಗ್ರಾಮ್ ಅಥವಾ 1 ಗ್ರಾಮ್, 2 ಗ್ರಾಮ್, 5 ಗ್ರಾಮ್, 10 ಗ್ರಾಮ್ ಈ ತೂಕದ ಬಟ್ಟೆಗಳು ಇಟ್ಕೊಂಡಿರ್ತಾರ ಅವ್ರು ಅಲ್ವಾ. ಆಭರಣಗಳು ಚಿಕ್ಕ ಚಿಕ್ಕದಾಗಿರ್ತಾರ, ಅದನ್ನ ತೂಕ ಮಾಡಕ್ಕೆ ಈ ತರ ಚಿಕ್ಕ ಆದರ್ಶಮಾನದ ಬಟ್ಟೆಗಳು ಇಟ್ಕೊಂಡಿರ್ತಾರೆ. ಅದನ್ನು ಹೋಗಿ ನೀವು ಪರಿಚಯ ಮಾಡ್ಕೊಳ್ಳಿ, ಗಮನಿಸಿ ಅದನ್ನೆಲ್ಲ. ತೂಕದ ಅಳತೆಗಳನ್ನು ಆಧರಿಸಿದ ಸಮಸ್ಯೆಗಳು. ಈಗ ತೂಕದ ಅಳತೆಯನ್ನು ಆಧರಿಸಿದ ಕೆಲವು ಸಮಸ್ಯೆಯನ್ನು ಬಿಡಿಸೋಣ ಅಂತ ಬನ್ನಿ. ಈಗ ಇವುಗಳನ್ನು ಕೂಡಿ. ಉದಾಹರಣೆ 1.
ಹದಿನೈದು ಕಿಲೋಗ್ರಾಂ, ಏಳ್ನೂರ ಐವತ್ತು ಗ್ರಾಂ, ಹದಿಮೂರು ಕಿಲೋಗ್ರಾಂ ಮತ್ತು ಇನ್ನೂರ ಇಪ್ಪತ್ತೇಳು ಗ್ರಾಂ. ಈ ತರ ನಾಲ್ಕು ಮಾನಗಳು ಕೊಟ್ಟಿದೆ, ಇವುಗಳನ್ನೆಲ್ಲ ಕೂಡಬೇಕು ಅಂತ ಕೇಳಿದ್ದಾರೆ. ಮಾಡೋಣ ಅದನ್ನ. ಹಾ ಮಕ್ಕಳೇ, ಇಲ್ಲಿ ಗಮನ ಕೊಡಿ, ಈ ಕಿಲೋಗ್ರಾಮ್ ಮತ್ತು ಗ್ರಾಮ್ ಕೆಲವು ಕಿಲೋಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ, ಕೆಲವನ್ನ ಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನ ಸೂಕ್ತವಾಗಿ ಆ ಜಾಗದಲ್ಲಿ ಬರೀಬೇಕು, ಸ್ಥಾನ ಬೆಲೆಯಲ್ಲಿ ನೋಡ್ಕೊಂಡು ಬರೀಬೇಕು. ಈಗ ನಾವು ಕಿಲೋಗ್ರಾಮ್ ಮತ್ತು ಗ್ರಾಮ್ ಆತರ ಎರಡು ಸ್ಥಾನ ಬೆಲೆಗೆ ಹಾಕೊಂಡಿದೀವಿ ಅಲ್ವಾ. ಮೊದಲನೇ ತೂಕ ಎಷ್ಟಿತ್ತು? ಹದಿನೈದು ಕಿಲೋಗ್ರಾಮ್. ಅಂದ್ರೆ ಕಿಲೋಗ್ರಾಮ್ ಜಾಗದಲ್ಲಿ ಹದಿನೈದು ಬರೆದು ಗ್ರಾಮ್ ಅಲ್ಲೆಲ್ಲ ಸೊನ್ನೆ 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 ಬರ್ದಿದ್ವಿ ನಾವು, ಗೊತ್ತಾಗ್ತಿದ್ಯಾ? ಎರಡನೇದು ಏಳ್ನೂರ ಐವತ್ತು ಗ್ರಾಮ್ ಅಂತ ಕೊಟ್ಟಿದ್ರು, ಹಾಗಾಗಲಿ ಕಿಲೋಗ್ರಾಮ್ ಜಾಗದಲ್ಲಿ ಸೊನ್ನೆ ಸೊನ್ನೆ ಬರೆದು ಗ್ರಾಮ್ ಕೆಳಗಡೆ ಏಳ್ನೂರ ಐವತ್ತು ಅಂತ ಬರ್ದಿದೀವಿ. ಮೂರನೇ ತೂಕ ಎಷ್ಟಿತ್ತು? ಹದಿಮೂರು ಕಿಲೋಗ್ರಾಮ್. ಹಾಗಾಗಿ ಮತ್ತೆ ಅಲ್ಲಿ ಕಿಲೋಗ್ರಾಮ್ ಜಾಗದಲ್ಲಿ ಹದಿಮೂರು ಬರೆದು ಗ್ರಾಮ್ ಜಾಗದಲ್ಲಿ ಸೊನ್ನೆ 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 ಬರ್ದಿದೀವಿ. ನಾಲ್ಕನೇ ತೂಕ ಇನ್ನೂರ ಇಪ್ಪತ್ತೇಳು ಗ್ರಾಮ್ ಅಲ್ವಾ, ಇಲ್ಲಿ ಮತ್ತೆ ಕಿಲೋಗ್ರಾಮ್ ಜಾಗದಲ್ಲಿ ಸೊನ್ನೆ ಬರೆದು ಗ್ರಾಮ್ ಜಾಗದಲ್ಲಿ ಇನ್ನೂರ ಇಪ್ಪತ್ತೇಳು ಬರ್ದಿದೀವಿ, ಗೊತ್ತಾಗ್ತಿದ್ಯಾ? ಈ ರೀತಿ ನೀವು ಕೂಡ್ಬೇಕಾರೆ ಅಥವಾ ಕಳಿಬೇಕಾರೆ ಆ ಕಿಲೋಗ್ರಾಮ್ ಕೆಳಗಡೆ ಕಿಲೋಗ್ರಾಮ್ ಬರೋ ರೀತಿ, ಗ್ರಾಮ್ ಕೆಳಗಡೆ ಗ್ರಾಮ್ ಬರೋ ರೀತಿ ಕರೆಕ್ಟ್ ಆಗಿ ನೀವು ಬರ್ಕೋಬೇಕು, ಸರಿಯಾಗಿ ಬರ್ಕೋಬೇಕು, ಇಲ್ಲಾಂದ್ರೆ ಲೆಕ್ಕ ತಪ್ಪೋಗುತ್ತೆ. ಈಗ ಕೂಡೋದು ಸುಲಭ ಅಲ್ವಾ. ನೋಡಿ, ಯಾವಾಗ್ಲೂ ನಾವು ಬಿಡಿ ಸ್ಥಾನದಿಂದ ಶುರು ಮಾಡ್ಬೇಕಲ್ವಾ. ಅಲ್ಲಿ ಗ್ರಾಮೀನ್ ಬಿಡಿ ಸ್ಥಾನದಲ್ಲಿ ಒಂದೇ ಒಂದು ಏಳು, ಪಕ್ಕದ ಹತ್ತರ ಸ್ಥಾನದಲ್ಲಿ ಐದು ಪ್ಲಸ್ ಎರಡು ಕೂಡಿದ್ರೆ ಮತ್ತೆ ಏಳು, ಅದ್ರ ನೂರ ಸ್ಥಾನದಲ್ಲಿ ಗ್ರಾಮ್ಗಳ ನೂರ ಸ್ಥಾನದಲ್ಲಿ ಏಳು ಪ್ಲಸ್ ಎರಡು ಒಂಬತ್ತು. ಈಗ ಕಿಲೋಗ್ರಾಮ್ ಸ್ಥಾನಕ್ಕೆ ಬನ್ನಿ, ಅಲ್ಲಿ ಬಿಡಿ ಸ್ಥಾನದಲ್ಲಿ ಐದು ಪ್ಲಸ್ ಮೂರು ಎಂಟು, ಅದರ ಹತ್ತರ ಸ್ಥಾನದಲ್ಲಿ ಒಂದು ಪ್ಲಸ್ ಒಂದು ಎರಡು, ಅಂದ್ರೆ ಒಟ್ಟು ತೂಕ ಎಷ್ಟಾಯ್ತು? ಇಪ್ಪತ್ತೆಂಟು ಕಿಲೋಗ್ರಾಮ್ ಒಂಬೈನೂರ ಎಪ್ಪತ್ತೇಳು ಗ್ರಾಮ್ ಅಲ್ವಾ. ಗೊತ್ತಾಯ್ತಾ ಮಕ್ಕಳೇ ಹೇಗೆ ಕೂಡೋದು ಅಂತ? ಒಬ್ಬ ಅಂಗಡಿ ವ್ಯಾಪಾರಿಯಲ್ಲಿ ನೂರು ಕಿಲೋಗ್ರಾಂ ಅಕ್ಕಿ ಹಿಟ್ಟಿದೆ, ಇದರಲ್ಲಿ ಅವನು ನಲವತ್ತೈದು ಕಿಲೋಗ್ರಾಂ ಹಿಟ್ಟನ್ನು ಮಾರಾಟ ಮಾಡಿದನು, ಅವನಲ್ಲಿ ಉಳಿದ ಅಕ್ಕಿ ಹಿಟ್ಟಿನ ತೂಕವೆಷ್ಟು? ಪ್ರಶ್ನೆ ಅರ್ಥ ಆಯ್ತಾ? ಒಬ್ಬ ವ್ಯಾಪಾರಿ ಅವನ ಅಂಗಡಿಲಿ ನೂರು ಕಿಲೋಗ್ರಾಂ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದ, ಅದರಲ್ಲಿ ಅವನು ನಲವತ್ತೈದು ಕಿಲೋಗ್ರಾಂ ಹಿಟ್ಟನ್ನು ಆಗಲೇ ಮಾರಾಟ ಮಾಡಿದಾನೆ, ಹಾಗಾದ್ರೆ ಅವನ ಹತ್ರ ಎಷ್ಟು ಹಿಟ್ಟು ಬಾಕಿ ಇದೆ ಉಳಿದಿದೆ? ನೋಡಿ ಏನ್ ಮಾಡ್ಬೇಕಿದ್ರಲ್ಲಿ, ಮೊದಲು ಬರ್ಕೋಣಂತೆ. ವ್ಯಾಪಾರಿಯಲ್ಲಿದ್ದ ಅಕ್ಕಿ ಹಿಟ್ಟಿನ ತೂಕ ಎಷ್ಟು? ನೂರು ಕಿಲೋಗ್ರಾಂ. ಮಾರಾಟ ಮಾಡಿದ ಅಕ್ಕಿ ಹಿಟ್ಟಿನ ತೂಕ ಎಷ್ಟು? ನಲವತ್ತೈದು ಕಿಲೋಗ್ರಾಂ. ಹಾಗಾಗಿ ಉಳಿದ ಅಕ್ಕಿ ಹಿಟ್ಟಿನ ತೂಕ ಏನಾಗುತ್ತೆ? ಒಟ್ಟು ಅಕ್ಕಿ ಹಿಟ್ಟು ಮೈನಸ್ ಅಲ್ವಾ, ಕಳಿಬೇಕಿಲ್ಲಿ ಮೈನಸ್ ಮಾರಿದ ಹಿಟ್ಟು. ಒಟ್ಟು ಅಕ್ಕಿ ಹಿಟ್ಟು ಎಷ್ಟು? ನೂರು ಕಿಲೋಗ್ರಾಂ ಮೈನಸ್ ನಲವತ್ತೈದು ಕಿಲೋಗ್ರಾಂ, ಅಂದ್ರೆ ನಲವತ್ತೈದನ್ನ ನೂರರಿಂದ ನಾವು ಕಳಿಬೇಕು ಅಲ್ವಾ. ನೋಡಿ, ಈ ರೀತಿ ಬರ್ಕೊಂಡಿದೀವಲ್ಲ, ಮೇಲ್ಗಡೆ ನೂರು ಕಿಲೋಗ್ರಾಂ, ಕೆಳಗಡೆ ಮೈನಸ್ ನಲವತ್ತೈದು ಕಿಲೋಗ್ರಾಂ ಅಂತ ಬರ್ಕೊಂಡಿದೀವಿ. ಈಗ ನಾವು ಅದನ್ನ ವ್ಯವಕಲನ ಮಾಡ್ಬೇಕು, ಕಳಿಬೇಕು. ಈಗ ಬಿಡಿ ಸ್ಥಾನದಲ್ಲಿ ಮೇಲ್ಗಡೆ ಸೊನ್ನೆ ಇದೆ, ಕೆಳಗಡೆ ಐದಿದೆ, ಹಾಗಾಗಿ ನಾವು ಪಕ್ಕಸ್ಥಾನದ ಒಂದು ದಶಕ ತಗೋಬೇಕು ಅಲ್ವಾ. ಅವಾಗ ಏನಾಗುತ್ತೆ? ಅದು ಹತ್ತು ಅಂತ ಆಗುತ್ತೆ. ಆದ್ರೆ ಪಕ್ಕಸ್ಥಾನದಲ್ಲೂ ಸೊನ್ನೆ ಇದೆ, ಅದ್ರ ಪಕ್ಕಸ್ಥಾನದಿಂದ ನೂರು ಸ್ಥಾನ ದಶಕ ತಗೋತೀವಿ, ಅವಾಗ ಏನಾಗುತ್ತೆ? ಇದು ಅದು ಒಂಬತ್ತಾಗತ್ತೆ, ಇಲ್ಲಿ ಹತ್ತು ಅಂತ ಆಗುತ್ತೆ. ಹತ್ತರಲ್ಲಿ ನೀವು ಬಿಡಿ ಸ್ಥಾನದಲ್ಲಿ ಹತ್ತರಲ್ಲಿ ಐದನ್ ಕಳೆದ್ರೆ ಎಷ್ಟು ಬಂತು? ಐದು. ನೀವು ಹತ್ತರ ಸ್ಥಾನದಲ್ಲಿ ಒಂಬತ್ತರಲ್ಲಿ ನಾಲ್ಕನ್ ಕಳೆದ್ರೆ ಮತ್ತೆ ಐದು, ಅಂದ್ರೆ ಉತ್ತರ ಎಷ್ಟಾಯ್ತು? ಐವತ್ತೈದು ಕಿಲೋಗ್ರಾಂ. ಹಾಗಾಗಿ ಅಂಗಡಿಯಲ್ಲಿ ಉಳಿದ ಅಕ್ಕಿ ಹಿಟ್ಟಿನ ತೂಕ ಎಷ್ಟು? ಐವತ್ತೈದು ಕಿಲೋಗ್ರಾಂ ಅಂತ ಹೇಳ್ತೀವಿ ನಾವು, ಗೊತ್ತಾಗ್ತಿದ್ಯಾ ಮಕ್ಕಳೇ? ಉದಾಹರಣೆ ಮೂರು. ನ್ಯಾಯ ಬೆಲೆ ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿಗೆ ಹನ್ನೆರಡು ಕಿಲೋಗ್ರಾಂ ಅಕ್ಕಿಯನ್ನು ಕೊಡುತ್ತಾರೆ. ರಾಮಯ್ಯನ ಕುಟುಂಬದಲ್ಲಿ ನಾಲ್ಕು ಜನ ಸದಸ್ಯರಿದ್ದಾರೆ, ಹಾಗಾದರೆ ಅವನ ಕುಟುಂಬಕ್ಕೆ ದೊರೆಯುವ ಒಟ್ಟು ಅಕ್ಕಿಯ ತೂಕವೆಷ್ಟು? ಪ್ರಶ್ನೆ ಅರ್ಥ ಆಯ್ತಾ? ನ್ಯಾಯಬೆಲೆ ಅಂಗಡಿಲಿ ಒಬ್ಬ ವ್ಯಕ್ತಿಗೆ ಹನ್ನೆರಡು ಕಿಲೋಗ್ರಾಂ ಅಕ್ಕಿ ಕೊಡ್ತಾರೆ, ರಾಮಯ್ಯ ಕುಟುಂಬದಲ್ಲಿ ನಾಲ್ಕು ಜನ ಸದಸ್ಯರಿದ್ದಾರೆ,
ಹಾಗಾಗಿ ಆ ನ್ಯಾಯಬೆಲೆ ಅಂಗಡಿಯಲ್ಲಿ ಅವ್ರಿಗೆ ದೊರೆಯುವ ಒಟ್ಟು ಅಕ್ಕಿ ಎಷ್ಟು ಅವ್ರ ಕುಟುಂಬಕ್ಕೆ? ಈಗ ಏನ್ ಕೊಟ್ಟಿದ್ದಾರೆ ನಮ್ಗೆ, ಒಬ್ಬ ಸದಸ್ಯನಿಗೆ ದೊರೆಯುವ ಅಕ್ಕಿ ತೂಕ ಎಷ್ಟು? 12 ಕಿಲೋಗ್ರಾಂ ಅಂತ ಕೊಟ್ಟಿದ್ದಾರೆ. ರಾಮಯ್ಯನ ಕುಟುಂಬದಲ್ಲಿನ ಸದಸ್ಯರ ಸಂಖ್ಯೆ ಎಷ್ಟು? 4. ಹಾಗಾಗಿ 4 ಸದಸ್ಯರಿಗೆ ದೊರೆಯುವ ಅಕ್ಕಿ ತೂಕ ಎಷ್ಟು? 12 ಕಿಲೋಗ್ರಾಂ ಗುಣಾಕಾರ 4. 12 × 4 ಎಷ್ಟು? 48 ಅಲ್ವಾ, 48 ಕಿಲೋಗ್ರಾಂ ಆಗತ್ತೆ. ಹಾಗಾಗಿ ರಾಮಯ್ಯನ ಕುಟುಂಬಕ್ಕೆ ದೊರೆಯುವ ಒಟ್ಟು ಅಕ್ಕಿಯ ತೂಕ ಎಷ್ಟು? 48 ಕಿಲೋಗ್ರಾಂ. ಅರ್ಥ ಆಯ್ತಾ ಮಕ್ಕಳೇ? ಉದಾಹರಣೆ 4. ಚೆನ್ನಪ್ಪ, ಕಾಳಯ್ಯ, ತಿಮ್ಮಪ್ಪ, ಬೊಮ್ಮಯ್ಯ ಈ 4 ಜನ ರೈತರು ಸಮನಾಗಿ ದುಡ್ಡು ಹಾಕಿಕೊಂಡು 50 ಕಿಲೋಗ್ರಾಂ ತೂಕದ ಒಂದು ಚೀಲ ಸೂರ್ಯಕಾಂತಿ ಬಿತ್ತನೆ ಬೀಜವನ್ನು ತಂದ್ರು. ಇದನ್ನು 4 ಜನರು ಸಮನಾಗಿ ಹಂಚಿಕೊಂಡರೆ ಪ್ರತಿಯೊಬ್ಬರಿಗೆ ದೊರೆಯುವ ಬಿತ್ತನೆ ಬೀಜದ ತೂಕವೆಷ್ಟು? ಗೊತ್ತಾಯ್ತಾ ಮಕ್ಕಳೇ? ಈ ತರ 4 ಜನ ರೈತರು, ಚೆನ್ನಪ್ಪ, ಕಾಳಯ್ಯ, ತಿಮ್ಮಪ್ಪ ಮತ್ತು ಬೊಮ್ಮಯ್ಯ, 4 ಜನ ರೈತರು ಏನ್ ಮಾಡಿದ್ರು? ಒಟ್ಟಿಗೆ ಸಮನಾಗಿ ದುಡ್ಡು ಹಾಕೊಂಡು ಅವರು 50 ಕಿಲೋಗ್ರಾಂ ತೂಕದ ಒಂದು ಸೂರ್ಯಕಾಂತಿ ಬಿತ್ತನೆ ಬೀಜ ತಗೊಂಬಂದ್ರು. ಈಗ ಅವರು ಸಮನಾಗಿ ದುಡ್ಡು ಹಾಕಿದ್ದಾರೆ, ಹಾಗಾಗಿ ಸಮನಾಗಿ ಹಂಚ್ಕೋಬೇಕು. ಅಂದ್ರೆ ಪ್ರತಿಯೊಬ್ಬರಿಗೂ ಎಷ್ಟು ಸಿಗುತ್ತೆ? ಹೆಂಗ್ ಮಾಡೋದಿದನ್ನ? ಏನ್ ಗೊತ್ತಿದೆ, ಒಂದು ಚೀಲ ಬಿತ್ತನೆ ಬೀಜದ ಒಟ್ಟು ತೂಕ ಎಷ್ಟಲ್ಲಿ ಕೊಟ್ಟಿದ್ದಾರೆ? 50 ಕಿಲೋಗ್ರಾಂ. ಸಮನಾಗಿ ಹಂಚಿಕೆ ಮಾಡಿಕೊಳ್ಳಬೇಕಾದ ಜನರ ಸಂಖ್ಯೆ, ಅದನ್ನ ಎಷ್ಟು ಜನ ಹಂಚ್ಕೋಬೇಕು? 4 ಜನ ಅಲ್ವಾ, 4 ಜನ ಇವರು ತಂದಿದ್ ಒಟ್ಟಿಗೆ. ಹಾಗಾಗಿ ಪ್ರತಿಯೊಬ್ಬರಿಗೂ ದೊರೆಯುವ ಬಿತ್ತನೆ ಬೀಜ ಏನಾಗುತ್ತೆ? 50 ಕಿಲೋಗ್ರಾಂ ಭಾಗಾಕಾರ 4. 50 × 4 ಭಾಗಿಸಿದ್ರೆ ಏನಾಗುತ್ತೆ? 12.5 ಕಿಲೋಗ್ರಾಂ ಅಂತ ಸಿಗುತ್ತೆ ಉತ್ತರ. ಅಂದ್ರೆ ಪ್ರತಿಯೊಬ್ಬರಿಗೂ ದೊರೆಯುವ ಬಿತ್ತನೆ ಬೀಜ ತೂಕ ಎಷ್ಟು? 12 ಕಿಲೋಗ್ರಾಂ 500 ಗ್ರಾಂ. 12.5 ಅಂದ್ರೆ ಏನಾದ್ರೂ ಅರ್ಥ? 12 ಕಿಲೋಗ್ರಾಂ 500 ಗ್ರಾಂ ಅಂತ. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿ ನಾವು ತೂಕಕ್ಕೆ ಸಂಬಂಧಪಟ್ಟಿದ ಸಮಸ್ಯೆಗಳನ್ನ ಹೇಗ್ ಬಿಡಿಸೋದು ಅಂತ ಕಲ್ತ್ಕೊಂಡ್ವಿ ಅಲ್ವಾ? ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.